ಮುಂದಿನ ಸುದ್ದಿ. ಕಾಂಗ್ರೆಸ್ ಸರ್ಕಾರದ 100 ದಿನದ ಸಾಧನೆ ಅಂದರೆ ಅದು ವರ್ಗಾವಣೆ ಮಾತ್ರ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟ್ಯಾಂಕ್ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಇದ್ಕೊಂಡೇ ಬಿಜೆಪಿ ವಿರುದ್ಧ ಹೇಳಿಕೆ ನೀಡೋದು ಸರಿಯಲ್ಲ ಎಂದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಶಾಸಕ ರೇಣುಕಾಚಾರ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಕೆಲವರು ಪಾರ್ಟಿ ಬಿಡ್ತೀನಿ ಅಂತ ಬೆದರಿಕೆ ಹಾಕೋದು ಸರಿಯಲ್ಲ, ಪಕ್ಷದಿಂದ ಗೆದ್ದಿದ್ದೇವೆ, ಮಂತ್ರಿಗಳಾಗಿದ್ದೇವೆ, ಏನು ಕರ್ನಾಟಕದಲ್ಲಿ ಬಿಜೆಪಿ ಮುಗಿದೋಯ್ತಾ, ಪ್ರಿಯಾಂಕರ್ಗೆ ಹೇಳ್ತಾರೆ ಮುಗಿದೋಯ್ತು ಬಿಜೆಪಿ ಕತೆ ಅಂತಾರೆ. ಇದು ಎಷ್ಟು ಬಾಲಿಶ ಹೇಳಿಕೆ ಅಂದರೆ, ಜಗತ್ತಿನಲ್ಲಿ ಅತಿದೊಡ್ಡ ಪಾರ್ಟಿ ಜನತಾ ಪಾರ್ಟಿ ಮೋದಿ ಅಂತವ್ರು ಇದ್ದಾಗಲೂ ಈ ಹೇಳಿಕೆ ನೀಡುವುದು ಕೆಳಮಟ್ಟದ ಹೇಳಿಕೆ. ಬಿಜೆಪಿ ಒಳಗೆ ಇದ್ದುಕೊಂಡು ಹೇಳಿಕೆ ಕೊಡೋ ಸರಿಯಲ್ಲ, ರೇಣುಕಾಚಾರ್ಯ ಪಕ್ಷ ಬಿಡ್ತಾರೆ ಅನ್ನೋ ವಿಚಾರ, ಅವರು ಪಕ್ಷ ಬಿಡೋದಿಲ್ಲ, ಯಾಕೋ ಮನಸ್ಸಿಗೆ ಬೇಜಾರಾಗಿದೆ ಅವರಿಗೆ, ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇದೆ. ಲೋಕಸಭೆ ಕೇಳಿದ ಟಿಕೆಟ್ ಕೇಳ್ತಾವ್ರೆ, ತಪ್ಪೇನಿಲ್ಲ, ನೋಡೋಣ, ಟಿಕೆಟ್ ಕೇಳಿದ್ದಾರೆ ಅದ್ರ ತಪ್ಪೇನಿಲ್ಲ. ಇನ್ನು ಟಿಕೆಟ್ ಕೊಟ್ಟರೆ ಸ್ಪರ್ಧಿಸ್ಲಿ ರೇಣುಕಾಚಾರ್ಯ ಅವರು, ಅವರು ಪಕ್ಷಕ್ಕಾಗಿ ದುಡ್ದವ್ರು ಅಂತ. ಅಂದರೆ ಬಿಜೆಪಿಯಲ್ಲಿ ಕೂಡ ಒಂದಷ್ಟು ಟಿಕೆಟ್ ಗೊಂದಲ ಇದೆ ಅಂತ ಹೇಳೋದನ್ನ ಒಪ್ಕೊಂಡಿದ್ದಾರೆ. ಇನ್ನು ಪಕ್ಷದ ಮುಖಂಡರು ರಾಜ್ಯಾಧ್ಯಕ್ಷರ ಮೇಲೆ ಆರೋಪ ವಿಚಾರ, ರಾಜ್ಯಾಧ್ಯಕ್ಷರು ಆದಷ್ಟು ಬೇಗ ಮುಕ್ತ ಆಗಬೇಕು ಅಂತಿದ್ದಾರೆ. ಆದರೆ ಮೇಲಿನವರು ಅವರನ್ನು ಬಿಡ್ತಿಲ್ಲ, ಹಾಗಾಗಿ ಸಂಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲಾಗ್ತಿಲ್ಲ. ಪಾಪ ಅವರು ಒಳ್ಳೆಯ ಮನುಷ್ಯ, ಸೋತಾಗ 100 ಮಂದಿ ಕಲ್ಲು ಹಾಕ್ತಾರೆ, ಅದೇ ಗೆದ್ದಿದ್ರೆ ಅವರನ್ನೇ ಮುಂದುವರಿಸ್ತಾ ಇದ್ರು ಅಂತ ಯತ್ನಾಳ್ ಹೇಳಿದವ್ರೆ. ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷದ ವಿರುದ್ಧವೇ ಗುಡುಗೋತಿರೋದು ಸರಿಯಲ್ಲ ಅಂತ ರೇಣುಕಾಚಾರ್ಯ ಅವರ ವಿರುದ್ಧ ಕಿಡಿಕಾರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹಿಂದೆ ಮಾಡಿದ್ದೇನು? ಯಡಿಯೂರಪ್ಪ ಅವರ ವಿರುದ್ಧ, ಅವರ ಮಗ ವಿಜಯೇಂದ್ರ ಅವರ ವಿರುದ್ಧ, ಹಾಗೇನೆ ಮುರುಗೇಶ್ ನಿರಾಣಿ ವಿರುದ್ಧ ಹೇಳಿದಂಥ ಪದಗಳೇನು? ತಾವು ಮಾಡುವುದೇ ಅನಾಚಾರ, ಮನೆ ಮುಂದೆ ಬೃಂದಾವನ, ಗಾಜಿನ ಮನೆಯಲ್ಲಿ ಕುಳಿತುಕೊಂಡು ಬೇರೆಯವ್ರಿಗೆ ಕಲ್ಲೊಡೆಯೋ ಕೆಲಸ. ರೇಣುಕಾಚಾರ್ಯ ಅವರು, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಬಿಜೆಪಿಯ ಸೋಲಿಗೆ, ರಾಜ್ಯದಲ್ಲಿ ಬಿಜೆಪಿಯ ಇಂದಿನ ಪರಿಸ್ಥಿತಿಗೆ ಕಾರಣ ಏನನ್ನೋದನ್ನ ಸ್ಪಷ್ಟವಾಗಿ, ನಿಯತ್ತಾಗಿ, ಬಹಿರಂಗವಾಗಿ, ಗಟ್ಟಿದನೆಯಲ್ಲಿ ಹೇಳಿದ್ದು ರೇಣುಕಾಚಾರ್ಯ ಮಾತ್ರ. ಆ ತಾಕತ್ತು, ಆ ಗಟ್ಸು ಯಾರಿಗೂ ಇಲ್ಲ ಬಿಜೆಪಿಯಲ್ಲಿ. ಇವನ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವ್ರಿಗೂ ಅದು ಹೇಳೋಕ್ಕಾಗಲಿಲ್ಲ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ಕೊಂಡೆ ಹಿಂಗೆಲ್ಲ ಮಾತಾಡಬಾರ್ದು ಅಂತ ರೇಣುಕಾಚಾರ್ಯ ಅವ್ರಿಗೆ ಹೇಳೋರೆ, ಫಸ್ಟ್ ತಾವೇನು ಮಾಡಿದಿರಿ ಅಂತ ಹೇಳಿ ಯೋಚನೆ ಮಾಡಿ. ಈಗೇನ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬೇಕೋ ಸಿಗುತ್ತೋ ಗೊತ್ತಿಲ್ಲ, ಅದಕ್ಕಾಗ್ಬಿಟ್ಟು ಈ ಥರ ಸಾಫ್ಟ್ ಕಾರ್ನರು. ಯಡಿಯೂರಪ್ಪ ಅವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ, ನಿರಾಣಿ ವಿರುದ್ಧ, ಪಿಂಪ್ ಅನ್ನೋ ಪದ ನಿರಾಣಿ ವಿರುದ್ಧ, ಏನು ಬೇರೆ ಪಕ್ಷ ಪಾಕಿಸ್ತಾನದಲ್ಲಿ ಯಾರು ಪಾರ್ಟಿ ಇಮ್ರಾನ್ ಖಾನ್ಗೆ ಏನಾದ್ರು ಬೈದಿದ್ರೆ, ಬೈದಿದ್ದು ನಿಮ್ಮ ಪಕ್ಷದ ಸಚಿವರಾಗಿದೆ ಅಂತ ಮುರುಗೇಶ್ ನಿರಾಣಿ ಅವ್ರಿಗೆ ಬಳಸಿದ ಪದ ಅದು. ನೀವೀಗ ರೇಣುಕಾಚಾರ್ಯ ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋಯ್ತೀರ, ಇಲ್ಲಿ ರೇಣುಕಾಚಾರ್ಯ ಅವರು ಸರಿ ಅಥವಾ ಯತ್ನಾಳ್ ಸರಿ ಇಲ್ಲ ಅಂತ ಅಲ್ಲ, ನಿಮ್ಮದೇ ಪಾರ್ಟಿಲಿ ಜನ ನಿಮ್ಮಿಬ್ರು ನೋಡ್ತಾವ್ರೆ ಯಾರೇನೇನು ಮಾಡಿದ್ರಿ ಅನ್ನೋದನ್ನ.